ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಇಂದುಮತಿ, ಎಂಟನೇ ವಾರ್ಡ್ ಕೊಂಡನಾಯಕನಹಳ್ಳಿ. ನಾನು ನಿನ್ನೆ ಫೇಸ್ಬುಕ್ಕಲ್ಲಿ ನೋಡಬೇಕಾದ್ರೆ ಒಂದು ವಿಡಿಯೋ, ಆನಂದ್ ಸಿಂಗಣ್ಣ ಅವ್ರದ್ದು ಒಂದು ವಿಡಿಯೋ ಬಂತು. ಅದನ್ನು ನಾನು ನೋಡ್ತಾ ಅವ್ರ ಮಾತುಗಳನ್ನ ಕೇಳಿದೆ. ಅದರಲ್ಲಿ ಬಂದಿದ್ದು ಗವ್ಯಪ್ಪ ಸರ್ ಅವ್ರದ್ದು ಮತ್ತು ಆನಂದ್ ಸಿಂಗಣ್ಣ ಅವ್ರದ್ದ ಚಟಪಟಿ ಮಾತುಗಳು ಅಂತ. ಏನಪ್ಪ ಅಂದರೆ, ನೀರಿನ ಸಲುವಾಗಿ ಇವತ್ತು ನೀರು ಎಲ್ಲರಿಗೂ ಅವಶ್ಯಕತೆ ಇರುತ್ತೆ. ಯಾರು ಬೇಕಂತ ನೀರು ತಗೊಳ್ರಿ ತಗೊಳ್ರಿ ಅಂತ ಹೇಳಲ್ಲ. ನೀರು ಬೇಕು ಅಂತ ಫೋನ್ ಮಾಡಿದರೆ ಯಾರಾದರೂ ಕಳಿಸ್ಬೋದು, ಯಾರಾದರೂ ಕೊಡ್ಬೋದು. ಯಾರಾದರೂ ಈಗ ನಮ್ಮ ಮನೆಗಳಿಗೆ ಬರ್ತಾರೆ, ಒಂಚೊಮ್ಮೆ ನೀರು ಕೊಡು ಅಂದರೆ ಕೊಡಲೇಬೇಕಾಗತ್ತೆ. ಅಲ್ಲಿ ಪಕ್ಷಗಳು ಬರಲ್ಲ, ಯಾವುದೇ ಸಂಬಂಧಗಳು ಬರಲ್ಲ, ಏನೂ ಬರಲ್ಲ. ಹಂಗಿರ್ಬೇಕಾದ್ರೆ ನೀರು ಯಾರು ಕೇಳಿದ್ರು ಕೊಡೋ ಅಂತ ಪುಣ್ಯ ಯಾರಿಗೂ ಬರಲ್ಲ. ಆ ಒಂದು ಕಾರಣಕ್ಕೆ ನಮ್ಮ ವಿಜಯನಗರ ಕ್ಷೇತ್ರದ ಮಾನ್ಯ ಶಾಸಕರಾದ ಎಚ್ ಆರ್ ಗವಿಯಪ್ಪಾಜಿ ಅವರಿಗೆ ನಾವೊಂದು ಮಾತು ಕೇಳ್ತೀನಿ. ಇವತ್ತಿನವರೆಗೂ ಯಾರ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೀರಾ? ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಬಿಟ್ಟಿರೋದ್ರಿಂದ ನೀವು ಬಚಾವ್ ಆಗಿದ್ದೀರಾ. ನಿಮಗೆ ತಾಕತ್ತಿದ್ರೆ ಈ ಊರಿನ ಸಮಸ್ಯೆಗಳನ್ನ ಕೇಳಬೇಕಂದ್ರೆ ಎಲೆಕ್ಷನ್ ಟೈಮಲ್ಲಿ ನೀವು ತಿರುಗಾಡಿದ್ರಲ್ಲ, ಈ ಟೈಮಲ್ಲಿ ತಿರುಗಾಡಿ, ಜನರ ಕಷ್ಟ ಏನಂತ ತಿಳ್ಕೊಳ್ಳಿ. ನೀರಿದೆಯಾ ವಾರ್ಡ್ಗಳಲ್ಲಿ? ಏನು ಸಮಸ್ಯೆ? ಬೇರೆ ವಾರ್ಡ್ಗಳಲ್ಲಿ ನೀರಿಲ್ಲ ಅನ್ನೋದಕ್ಕೆ ಇಷ್ಟ ಆಗಿದೆ. ಅಕಸ್ಮಾತ್ ಹಳ್ಳಿಗಳಿಂದ ಫೋನ್ ಮಾಡಿದರೆ ಏನು ಮಾಡ್ತೀರಾ? ನೀರು ಕೊಡ್ತೀರಾ? ಕೊಡಿ, ನೀವೂ ನಿಮ್ಮ ಫೋಟೋ ದೊಡ್ಡದಾಗಿ ಹಾಕ್ಕೊಂಡ್ಬಿಟ್ಟು ನೀರು ಕೊಡಿ. ಅದಕ್ಕೆ ಆನಂದ್ ಸಿಂಗಣ್ಣ ಅವ್ರನ್ನ ಟಾರ್ಗೆಟ್ ಮಾಡೋದಲ್ಲ ನೀವು. ಅವ್ರ ಬೆಳವಣಿಗೆ ಅವ್ರ ಬೆಳವಣಿಗೆ, ನಿಮ್ಮ ಬೆಳವಣಿಗೆ ನಿಮ್ಮದು. ನಿಮ್ಮ ತಾಕತ್ತು ನೀವು ತೋರಿಸಿ, ಅವ್ರ ತಾಕತ್ತು ಅವ್ರು ತೋರಿಸ್ತಾರೆ. ಇಲ್ಲಿ ಪಕ್ಷಗಳನ್ನ ಅಡ್ಡ ತಂದು ಪಕ್ಷದ ದ್ವೇಷ ರಾಜಕಾರಣ ಮಾಡಬೇಡಿ. ನೀರು ಬೇಕು ಅಂದಾಗ ನೀರು ಕೊಡಿ, ಊಟ ಬೇಕಂದಾಗ ಊಟ ಕೊಡಿ. ಅವರು ಈಗಲ್ಲ, ಆನಂದ್ ಸಿಂಗಣ್ಣವ್ರು ಮಾಡ್ತಾ ಇರೋದು ನೀರು ಕೊಡ್ತಾ ಇರೋದು ಈಗಲ್ಲ, ಅವರು ರಾಜಕೀಯ ಬರೋಕಿನ ಮುಂಚೆ. ನೀವೇನು ಮಾಡ್ತಾ ಇದ್ದೀರಾ? ಫೋನ್ ಮಾಡಿದ್ರು 10 ಸಲ ಫೋನ್ ಮಾಡಿದರೆ ಒಂದು ಏರ ಕಳಿಸಿದ್ರೆ ಒಂದು ಏರ ಕಳಿಸಲ್ಲ. ನಾನು ಒಂದ್ಸಲ ಫೋನ್ ಮಾಡಿದರೆ ಎಷ್ಟು ದಿನದ ಮೇಲೆ ನೀವು ನೀರು ಕಳಿಸ್ಕೊಟ್ರೆ? ಸಾಕ್ಷಿ ಬೇಕಾ? ಸಾಕ್ಷಿ ಪುರಾವೆಗಳು ಬೇಕಾ ನಿಮಗೆ? ಫೋನ್ ಮಾಡಿದ ತಕ್ಷಣನೇ ನೀರು ಕಳಿಸ್ಕೊಡ್ತಾರಲ್ಲ, ಅವ್ರಿಗೆ ಫೋಟೋ ತೆಗಿಬೇಕು ಅಂತ ಹೇಳಿದರೆ ಫೋಟೋ ತೆಗಿರಿ ಅಂತ ಹೇಳಿ. ಜನರಿಗೋಸ್ಕರ ನೀವೇನು ಮಾಡ್ತಾ ಇದ್ದೀರಾ ಫಸ್ಟ್ ಅದನ್ನು ತಿಳಿಸಿ. ಈ ವಿಜಯನಗರ ಕ್ಷೇತ್ರದಲ್ಲಿ ಆನಂದ್ ಸಿಂಗಣ್ಣ ಅವ್ರು ಮಾಡಿರೋದನ್ನ ನೀವೇನು ಮಾಡಿದ್ದೀರಾ? ಆನಂದ್ ಸಿಂಗಣ್ಣ ಅವರು ರೋಡ್ ಶೋ ಮಾಡ್ತಾರೆ, ನೀವು ಯಾವ ಶೋ ಮಾಡ್ತಾ ಇದ್ದೀರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಇದುವರೆಗೂ ಕಾರ್ಯಕರ್ತರು ಕರೆದು ಏನು ವರ್ಕ್ ಮಾಡಿದಾರ ಅಂತಲೂ ಕೇಳೋಕ್ಕೆ ತಾಕತ್ತು ಕೂಡ ನಿಮಗಿಲ್ಲ. ಅಂಥದ್ರಲ್ಲಿ ನೀರು ಕಳಿಸ್ತಾ ಇದ್ದಾರಂತಂದರೆ ನೀವು ಅವ್ರನ್ನ ಅಡ್ಡಗೋಲು ಹಾಕ್ತಾ ಇದ್ದೀರಲ್ಲ, ಅದು ಮಾಡ್ತಾ ಇರೋದು ನೀವು ಮೊದಲೇ ತಪ್ಪು. ಶಾಸಕರೇ, ಈಗಿನ ಶಾಸಕರು ಎಚ್ ಆರ್ ಗವಿಯಪ್ಪನವರೇ, ಕಾರ್ಯಕರ್ತರಾಗಿ ಕೇಳ್ತಾ ಇದ್ದೀನಿ ನಾನು, ನೀವು ಮಾಡ್ತಾ ಇರೋದು ಮೊದಲನೇ ತಪ್ಪು. ಅದು ಕಾರ್ಯಕರ್ತರಿಗೆ ಕಡೆಗಾಣಿಸ್ಬಿಟ್ಟಿದ್ದೀರಾ. ನಿಮಗೆ ಯಾರು ಫಾಲೋ ಮಾಡ್ತಾ ಇದ್ದಾರಾ ಅವ್ರಿಗೆ ಮಾತ್ರ ನೀವು ನೋಡ್ಕೊಳ್ತಾ ಇದ್ದೀರಾ. ಅಂದರೆ ಇದುವರೆಗೂ ಎಷ್ಟು ಜನ ನಾಯಕರುಗಳಿದಾರಲ್ಲ ಅವ್ರ ಜೊತೆ ತಿರುಗಾಡಿದಾರಲ್ಲ, ಆ ಕಾರ್ಯಕರ್ತರನ್ನ ಕರೆದು ಒಂದು ದಿನ ಆದರೂ ನೀವು ಮಾತಾಡಿಸಿದ್ದೀರಾ? ಕಷ್ಟ ಸುಖ ಕೇಳಿದ್ದೀರಾ? ಇವತ್ತು ನೀರಿಗೋಸ್ಕರ ಅಡ್ಡಗೋಲಾಗ್ತಾ ಇದ್ದೀರಲ್ಲ, ಇದಕ್ಕೆ ನಿಮಗೆ ಛೀಮಾರಿ ಹಾಕ್ತಾ ಇದ್ದೀವಿ. ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ 35 ವಾರ್ಡು 38 ಹಳ್ಳಿ ಅಂದರೆ 10 ಗ್ರಾಮ ಪಂಚಾಯತಿ, 1 ಪುರಸಭೆ ಕಮಲಾಪುರ, 20 ವಾರ್ಡುಗಳಿದ್ದಾವೆ. ಈ ವಾರ್ಡುಗಳಲ್ಲಿ ಕೌನ್ಸಿಲರ್ಗಳಿಗೆ ನೀವು ತಿಳಿಸಿ ಏನಿದೆ ಪ್ರಾಬ್ಲಮ್ಸು ಅಲ್ಲೇದು ತಿಳ್ಕೊಂಡು ಅವ್ರಿಗೆ ಏನು ಕೆಲಸ ಹೇಳಬೇಕು ಅದನ್ನು ಹೇಳಿದರೆ ಅವ್ರ ಹತ್ರ ಹೋಗೋ ಅವಶ್ಯಕತೆನೇ ಇರಲ್ವಲ್ಲ. ನೀವು ಆ ಕೆಲಸ ಮಾಡಿ, ಕೌನ್ಸಿಲರ್ಗಳಿಗೆ ಮೆಂಬರ್ಗಳಿಗೆ ಹೇಳಿಬಿಟ್ಟು ಅಲ್ಲೇ ಸಮಸ್ಯೆಗಳು ಏನಿದ್ದಾವೆ ಆಲಿಸಿ. ಯಾಕೆ ಇನ್ನೊಬ್ಬರ ಮೇಲೆ ನೀವು ದ್ವೇಷ ರಾಜಕಾರಣ ಮಾಡ್ತಾ ಇದ್ದೀರಾ? ಅದು ನೀರಿನ ಬಗ್ಗೆ ಇದು ಸರಿಯಲ್ಲ. ನಿಮ್ಮ ಶ್ರೀಮಂತಿಕೆಗೆ ಇದು ಸರಿನೇ ಅಲ್ಲ. ಇದು ನೀವು ಕಳಿಸ್ಕೊಡಿ. ನಮ್ಮ ಊರಲ್ಲಿನೂ ಕೊಂಡನಾಯಕನಹಳ್ಳಿನಲ್ಲಿಯೂ 2 ದಿನ ಆಯಿತು ನೀರು ಬಿಟ್ಟಿಲ್ಲ. ಅದು ಹೊಸ ಪ್ಲಾಟಲ್ಲಿ ನೀರು ಎಲ್ಲಿಂದನೋ ಹೋಗಿ ತರಬೇಕು, ಹಳೆ ಪ್ಲಾಟಲ್ಲಿ ಬಿಡ್ತಾ ಇದ್ದಾರೆ. ಪೈಪ್ ಇಲ್ಲಿ ಹೋಗಿದೆ ಅಂತ ಅಂದರೆ ನೀವು ಅದನ್ನು ಕೌನ್ಸಿಲರ್ನ ಕೇಳಿಬಿಟ್ಟು
ಏನ್ ವಾರ್ಡಲ್ಲಿ ನೀವು ಸಮಸ್ಯೆ ಯಾರು ಕೇಳ್ತಾ ಇದ್ದೀರಾ ನೀವು ಅಂದ್ರೆ ನಾವೇ ಬಂದು ತಿಳಿಸ್ಬೇಕಾ ನಿಮ್ಗೆ ಪದೇ ಪದೇ ಹಿಂಗಾಗಿದೆ ಹಿಂಗಾಗಿದೆ ಹಿಂಗಿದೆ? ಯಾಕೆ ನಿಮ್ಗೆ ಜವಾಬ್ದಾರಿ ಇಲ್ಲ? ಒಂದು ಶಾಸಕರಿಗೆ ಜವಾಬ್ದಾರಿ ಇಲ್ಲ? ಏನ್ ಮಾಡ್ಬೇಕು, ಏನ್ ಬಿಡ್ಬೇಕು, ವಾರ್ಡ್ಗಳಲ್ಲಿ ಏನೇನ್ ಸಮಸ್ಯೆ ಅಂತ ಕೇಳಕ್ ಆಗಲ್ವಾ ನಿಮ್ಗೆ? ಏನ್ ಅನ್ಕೊಂಬಿಟ್ಟಿದ್ದೀರಾ ನೀವು? ಶಾಸಕರ ಆಗ್ಬಿಟ್ಟಿದೀನಿ, ನಾನ್ ಕುತ್ಕೋಬಹುದು, ನನ್ ಮನೇಲೇ ಇರ್ಬೋದು, ನನ್ನ ಬಿಸ್ನೆಸ್ ನಾನ್ ನೋಡ್ಕೋಬಹುದು, ಹಾಗಂತ ಶಾಸಕರಾಗಿದ್ದೀರಾ ನೀವು? ಅಂದ್ರೆ ಜನರ ಕಷ್ಟ ಆಲ್ಸಕ್ಕೆ ನೀವು ಶಾಸಕರಾಗಿಲ್ಲ. ನಿಮಗೆ ದೊಡ್ಡ ನಮಸ್ಕಾರಗಳು.